ಈ ಕ್ಯಾರೆಕ್ಟರ್ ಫಸ್ಟ್ ಆಕ್ಚುಲಿ ನನಗೆ ತುಂಬಾ ಫೇವರೇಟ್ ಕ್ಯಾರೆಕ್ಟರ್, ಯಾಕಂದ್ರೆ ಫಸ್ಟ್ ಬಂದಾಗ ಇಷ್ಟ ಆಯ್ತು, ಬಟ್ ಒಂದ್ ಸ್ವಲ್ಪ ಒಂದ್ ಕ್ವಶನ್ ಮಾರ್ಕ್ ಇತ್ತು. ಅದು ಫಸ್ಟ್ ನಮ್ಮ ಗೀತಾ ಅವ್ರಿಗೆ ಇತ್ತು, ಅದು ಮಾಡ್ಬೇಕಾ ಹೆಂಗೆ, ಇಂಟರ್ವೆಲ್ ಮೇಲೆ ಬರ್ತಾ ಇದೆ ಹೆಂಗ್ ಮಾಡೋದ ಬ್ಯಾಡ ಅಂತ ಫಸ್ಟ್ ಆ ಡೌಟ್ ಇಂದ ಶುರುವಾಗಿ. ಅವ ನರ್ತನ್ ಬಂದು ಒಂದ್ಸತಿ ನರೇಷನ್, ಯಾವಾಗಲೂ ಗೀತಾ ಕೇಳಲ್ಲ ಕತೆನ, ಅವ ಆ ನರೇಷನ್ ತಗೊಂಡ್ರು ಅಲ್ವಾ ಕ್ಯಾರನ್ ಅಲ್ಲಿ, ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ ಒಂದೇ ನಿಮಿಷ ನಾನು ನಂಬಿ ಸರ್ ನನಗೇನಿಲ್ಲ ಪ್ರಾಬ್ಲಮ್ ಇಲ್ಲ, ಬಟ್ ಚೆನ್ನಾಗಿ ಬಂದ್ರೆ ಸಾಕು, ಯಾಕಂದ್ರೆ ಎಲ್ಲಾ ಸಿನಿಮಾದಲ್ಲಿ ನಾನೇ ಸ್ಕೋರ್ ಮಾಡ್ಬೇಕನ್ನೋದು ಏನು ಇದಿಲ್ಲ, ಯಾಕಂದ್ರೆ ಒಳ್ಳೆ ಸಕ್ಸಸ್ಫುಲ್ ಫಿಲ್ಮ್ಲಿ ನಾವು ಒಂದ್ ಪಾರ್ಟ್ ಆಗಿದ್ರೆ ಸಾಕು ಅಂತ. ಓಕೆ ಫೈನ್, ಸೈಲೆನ್ಸ್ ಜಾಸ್ತಿ ಇರುತ್ತೆ, ಮಾತುಗಳು ಕಮ್ಮಿ, ಬಟ್ ಆ ಭಾವನೆಗಳು ಚೆನ್ನಾಗಿದೆ, ಭಾವನೆಗಳಿಗೆ ಒಳ್ಳೆ ಅರ್ಥ ಇದೆ ಅಂತ ಹೇಳಿದಾಗ, ಆದ್ರೆ ಹೋಯ್ತ ಮಾಡ್ಬೇಕಾದ್ರೆ ಅಷ್ಟೇ ಬಹಳ ಸಿಂಪಲ್ ಆಗಿತ್ತು, ಬಹಳ ಬಹಳ ಕೂಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಐ ಸ್ಟಾರ್ಟೆಡ್ ಏನಂತೀವಿ, ಆ ಭಾರತಿ ನನಗ ಪಾತ್ರ ಇಷ್ಟ ಆಗಕ್ಕೆ ಶುರು ಆಯ್ತು, ತುಂಬಾ ಇಷ್ಟ ಆಗಕ್ಕೆ ಶುರು ಆಯ್ತು. ಅದೇ ತರ ಶ್ರೀಮುರಳಿ ಕ್ಯಾರೆಕ್ಟರ್ ಇರ್ಬೋದು, ಅಂಡ್ ಅಲ್ಲಿ ಬರುವಂತ ಪ್ರತಿಯೊಬ್ಬ ಸಿಂಗಾರ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ದೇವರಾಜ್ ಕ್ಯಾರೆಕ್ಟರ್ ಬರುತ್ತೆ, ಎಲ್ಲಾರ ಕ್ಯಾರೆಕ್ಟರ್ ಒಂಥರ ಒಂದು ವಿಭಿನ್ನವಾದ ರೀತಿ ಒಂದು. ಸೊ ಟೋಟಲ್ ಇದು ಬಂದ್ಬಿಟ್ಟು ಅವಾಗ ಮಾತಾಡ್ಬೇಕಾನೆ ಹೇಳಿದ್ರೆ ಇದನ್ನ ಬೇರೆ ತರ ಮಾಡ್ಬೋದು ಸರ್, ನಾವು ಭಾರತಿ ರಣಗಳು ಇಟ್ಕೊಂಡೆ ಯಾಕೆ ಮಾಡಬಾರ್ದು ಇದನ್ನ, ಹೆಂಗ ಆಗ್ತಾನೆ ಭಾರತಿ ರಣಗಳು. ಆಮೇಲೆ ಅವರು ಸಾಲದು ಅನ್ಬಿಟ್ಟು ಭಾರತಿ ರಣಗಲ್ಲು ಮಾಡಿ, ಆ ರಣಗಲ್ ಆದ್ಮೇಲೆ ಜೈಲ್ಗೆ ಹೋದ್ಮೇಲೆ ಅದು ಬಂದಾದ್ಮೇಲೆ ಇನ್ನೊಂದು ಕಥೆನು ಆಲ್ಮೋಸ್ಟ್ ಐ ತಿಂಕ್ ಪ್ರೀಕ್ವೆಲ್ ಆಗಿ ನೆಕ್ಸ್ಟ್ ಸೀಕ್ವೆಲ್ ಮಾಡ್ತೀವಿ. ಸೊ ಆ ತರ ಒಂದು ಪ್ಲಾನ್ ಇದೆ ಅದು. ಅಂದ್ರೆ ಬಹಳ ವ್ಯಾಲ್ಯೂಸ್ ಇದೆ, ಲೈಫ್ ವ್ಯಾಲ್ಯೂಸ್ ಇದೆ. ಅಂದ್ರೆ ನೀವ್ ಹೇಳಿದ್ರಲ್ಲ ವಿಲನ್ ಪಾತ್ರ ಅಂತ, ವಿಲನ್ ಅಲ್ಲೂ ಒಬ್ಬ ರಾವಣದಲ್ಲೂ ಒಂದು ಒಂದು ರಾವಣ ಅನ್ನೋ ಪಾತ್ರದಲ್ಲೂ ಆ ರಾವಣನು ಶಿವನ ಬೇಡ್ಕತಾನೆ. ಸೊ ರಾವಣನಲ್ಲಿಯೂ ದೇವರಿದ್ದಾನೆ ಅಂತಾನೆ ಆಯ್ತು ಅಂತ. ಸೊ ಅಂತ ಒಂದು ಪಾತ್ರ ಇದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕ್ರೀನ್ ಪ್ಲೇ ವೈಸ್, ಅಂಡ್ ಬರೋ ಪಾತ್ರ ಅಂಡ್ ಸಸ್ಪೆನ್ಸ್ ಎಲಿಮೆಂಟ್ ಇವಾಗ ಹೇಳೋದು ಬೇಡ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಆದ್ಮೇಲೆ ಹೇಳ್ಬೇಕು, ಯಾಕಂದ್ರೆ ಮೊದಲೇ ಇವ್ರು ಆಗ್ತಾ ಎಲ್ಲ ನೀವು ಪ್ರೆಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕ್ವಶನ್ ಮಾರ್ಕ್, ಇವ್ರು ಮಾಡ್ತಾರ ಅವ್ರು ಮಾಡ್ತಾರ. ಸೊ ಆ ಕ್ವಶನ್ ಮಾರ್ಕ್ ಪ್ರೆಶರ್ ಆನ್ಸರ್ ಕೊಡೋದು ಬೇಡ, ಅದಾದ್ಮೇಲೆ ಆ ಕ್ವಶನ್ಗೆ ನಾವು ಆನ್ಸರ್ ಕೊಟ್ಬಿಡ್ತೀವಿ, ಅವಾಗ ಇನ್ನೂ ಈಸಿ ಆಗುತ್ತೆ. ಸೊ ಇದು ನನಗೆ ಬಹಳ ಇಷ್ಟವಾದ ಸಭೆ. ಆಮೇಲೆ ಹೇಳಿದ್ರಲ್ಲ ತರ 6 ವರ್ಷ ಆಯ್ತು, ಏನು ಮಾಡಕ್ಕೆ ಅನ್ಸುತ್ತೆ ಟೈಮ್ ತಗೊಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಯಾರಿಗೂ ಯಾರು ಕೈ ಹಿಡಿಬೇಕಾಗಿಲ್ಲ, ಸಮಯ ಕೈ ಹಿಡಿಬೇಕು ಅಷ್ಟೇ, ಟೈಮ್ ಶುಡ್ ಜಾಯ್ನ್ ಅಸ್ ಅಷ್ಟೇ. ಪಾಪ ಅವ್ರದ್ದು ತಪ್ಪಲ್ಲ ನಂದು ತಪ್ಪಲ್ಲ, ಭಾರತೀಯ ರಣಗಲ್ ಇವತ್ತೇ ಆಗ್ಬೇಕಂತಿತ್ತು, ಇವತ್ತು ಆಯ್ತು ಅಷ್ಟೇ, ಇಲ್ಲಾಂದ್ರೆ ಯಾವತ್ತೂ ಆಗ್ತಿತ್ತು. ಬಟ್ ಸದ್ಯ ನಾನು ಅದೇ ತರ ಇದೀನಿ ಅಷ್ಟೇ, ಅದೊಂದು ಪುಣ್ಯ ಅಷ್ಟೇ, ಅದೊಂದು ಭಾಗ್ಯ ಅಷ್ಟೇ.